ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವ ನಿರಸ್ತಗ್ರಹ ವಿಗ್ರಹ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರಣಸೆ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಠಂ ಮಾಂ ಭಜಂತು ಪ್ರಪನ್ನಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನೀಲಾಕರಾರ್ಚಿತಾನಂತಲೀಲಾಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರೂನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿದಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ಧೀವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾ ಭವಂತೇವಾ ಶಬ್ದೋಬಿಂಬ ಸನ್ನಿಧೌ. ಚಿಂತಾಮಣಿಂ ಸುಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘು ಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲೆಯ ಗೃಹೀತ ಶಕ್ತಿ ಕೃತಯಾಯ ದೇಹಿನಾಂ ಅಂತಧ್ರುವಾಯಾನುಪಲಭ್ಯ ವರ್ತ್ಮನೆ. ಮತ್ತು ಮರೆತು ಹೋಗ್ತೇನೆ, ಆದಿಯಲ್ಲೇ ನಮಗೆ ಜಯತೀರ್ಥರನ್ನು ಕೊಟ್ಟಿರತಕ್ಕಂಥ ಅಕ್ಷೋಭ್ಯತೀರ್ಥರ ಆರಾಧನೆ. ಕ್ಷೋಭ್ಯ ಅಂದ್ರೆ ಕ್ಷೋಭೆಗೆ ಒಳಗಾಗುವಂಥದ್ದು. ಅಕ್ಷೋಭ್ಯ ಯಾವ ರೀತಿಯಾಗಿರತಕ್ಕಂಥ ಚಾಂಚಲ್ಯ ದುಃಖ ಯಾವುದೂ ಇಲ್ಲದವರು ಅಂದರು. ಯಾಕೆ ಅಂದರೆ ಮಧ್ವ ಆಚಾರ್ಯರ ಶಿಷ್ಯರಾದ್ದರಿಂದ ಅವರು ಅಕ್ಷೋಭ್ಯರಾದರು. ಜಗತ್ತಿನಲ್ಲಿ ನಮಗೆ ಒಳ್ಳೆ ಶಿಷ್ಯ ಬೇಕು ಅಂತ, ಗುರುಗಳು ಬೇಕು ಅಂತ ತಪಸ್ಸು ಮಾಡಿದವರಿದ್ದಾರೆ. ಆದರೆ ಒಳ್ಳೆ ಶಿಷ್ಯರು ಬೇಕು ಅಂತ ತಪಸ್ ಮಾಡಿದವರಿದ್ದಾರಾ ಅಂದರೆ ಅಚ್ಯುತ ಪ್ರೇಕ್ಷಾಚಾರ್ಯರೊಬ್ಬರು. ತದನಂತರ ಬಂದವರು ಯಾರು ಅಂದರೆ ಅಕ್ಷೋಭ್ಯ ತೀರ್ಥರು. ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ, ಈ ಸಂಸ್ಥಾನವನ್ನ ಒಪ್ಪಿಸಬೇಕಾದರೆ ಯೋಗ್ಯ ವ್ಯಕ್ತಿ ಬೇಕು, ಇದು ಬೆಳೆಯಬೇಕು, ಅಳಿಯಬಾರದು, ಇಷ್ಟಿದೆ. ಆದ್ದರಿಂದ ಆ ಸಂಸ್ಥಾನಕ್ಕೆ ಯಾರು ಯೋಗ್ಯರು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಮ್ಮ ಶಿಷ್ಯ ಮುಂದೆ ಬರುತ್ತಾನೆ. ಎಲ್ಲಿ? ಪಂಢರಾಪುರದಲ್ಲಿ ಭೀಮಾ ನದಿ, ಅದರೊಳಗೆ ಅವರ ಲಕ್ಷಣಗಳನ್ನೆಲ್ಲ ಹೇಳಿದರು. ಯಾರಾದರೆ ನೀರಿನೊಳಗೆ ಕುದುರೆ ಸಹಿತವಾಗಿ ಪ್ರವೇಶ ಮಾಡಿ ನೀರು ಕುಡಿಲಿಕ್ಕೆ, ಯಾರಾದರೂ ದಡದಲ್ಲಿ ಕುಡಿಯ ಕುದುರೆಯನ್ನು ಬಿಟ್ಟು ತಾವು ಇಳಿತಾರೆ, ನೀರು ಕೈಯಿಂದ ಕುಡಿಯುತ್ತಾರೆ. ಕುದುರೆ ಸಹಿತವಾಗಿ ನೀರೊಳಗೆ ಪ್ರವೇಶ ಮಾಡಿ ತಾವು ಕುದುರೆಯಂತೆ ಬಗ್ಗಿ ಕುಡಿಯುತ್ತಾರೋ ಅಂಥವರನ್ನ. ನೀರಿಗೆ ಬಾಯಿ ಹಾಕೋದು, ಬಾಯಿಗೆ ನೀರು ಹಾಕೋದಲ್ಲ, ನೀರಿಗೆ ಬಾಯಿ ಹಾಕ್ತಾರೋ ಅವರು ನಿಮ್ಮ ಶಿಷ್ಯರು ಅಂದರು. ಹಾಗೇ ಇವರು ಬಂದರು ಜಯತೀರ್ಥರು. ಅವರು ಡಣಾಯಕರಾಗಿದ್ರು, ಅಂದರೆ ಪಾಳ್ಯಗಾರರಾಗಿದ್ರು. ಆ ಪ್ರಾಂತದ ಆಂಗ್ಲದಲ್ಲಿ ಹೇಳಬೇಕಾದ್ರೆ ಕಿಂಗ್. ಅವರನ್ನು ನೋಡಿ ಹೆದರ್ತಾ ಇದರೆಲ್ಲರೂ ಕೂಡ. ಅಂಥ ಒಂದು ಪರಾಕ್ರಮ. ಅವರ ಮನೆ ಹೋಗಿದ್ದೀರಾ? ಮಂಗಳವೇಢ ಅಂತಿದೆ ಪಂಡರಾಪುರದ ಹತ್ರ. ಮಂಗಳವೇಢದಲ್ಲಿ ಜಯತೀರ್ಥರ ಮನೆಗೆ ಹೋದರೆ
ದೊಡ್ಡ ಮನೆ, ಅದರಲ್ಲಿ ಕುದುರೆ ಕಟ್ಟಲಿಕ್ಕೆ ದೊಡ್ಡ ಪ್ರದೇಶ, ಅವೆಲ್ಲ ತೋರುತ್ತಾರೆ. ಈಗಲೂ ಜಯತೀರ್ಥರು ಸರ್ಪರೂಪದಿಂದ ಅಲ್ಲಿ ಬಿಲ ಇದೆ, ಅದರ ಮೂಲಕ ಬಂದು ಹೋಗ್ತಾರೆ ಎನ್ನುವ ಅವರ ತರಾರ್ಚಿತ ವಿಠಲ ಪ್ರತಿಮೆ ಅಲ್ಲೇ ಇದೆ. ಅಲ್ಲಿಗೆ ಬಂದರು, ನೀರಿಗೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿ ನೀರು ಕುಡಿಯುವಾಗ ದೂರದಿಂದ ಇವರು ಕೇಳಿದರು, ಕಿಂ ಪಶು ಪೂರ್ವ ದೇಹೇ, ಹಿಂದಿನ ದೇಹದಲ್ಲಿ ನೀನು ಪಶುವೇನಯ್ಯ ಅಂತ ಕೇಳಿದಾಗ ಅವರಿಗೆ ನೆನಪಾಯಿತು ತಾವು ಯಾರು ಅಂತ. ಏನಂತ ನೆನಪಾಯಿತು? ಮಧ್ವಾಚಾರ್ಯರ ಹತ್ತಿರ ಎತ್ತ ಆಗಿದ್ದದ್ದು. ಅಷ್ಟೇ ಅಲ್ಲ, ಅವರಿಗೆ ಪಶು ದೇಹ ಕಟ್ಟಿಟ್ಟ ಬುತ್ತಿ, ಎತ್ತಿನ ದೇಹ, ಎಲ್ಲಿ ಸೂರ್ಯವಂಶದಲ್ಲಿ ಬಂದಿರತಕ್ಕಂಥ ರಾಮನಿಗೆ ಹೆಸರು ಕಾಕುತ್ಸ್ಥ ರಾಮ ಅಂತ. ಯಾಕೆ? ಆ ವಂಶದಲ್ಲಿ ಬಂದವರು ಕಕುತ್ಸ್ಥ ಅಂತ ರಾಜ. ಆತನಿಗೆ ಕಕುತ್ಸ್ಥ ಅಂತ ಯಾಕೆ ಹೆಸರು ಅಂದರೆ, ದೇವತೆಗಳು ಬಂದವರನ್ನ ಕೇಳುತ್ತಾರೆ, ದೈತ್ಯರ ಜೊತೆಗೆ ಯುದ್ಧ ಮಾಡಬೇಕು ನೀವು ನಮ್ಮ ವತಿಯಿಂದ. ಆವಾಗ ಅವರು ಕೇಳುತ್ತಾರೆ, ಸಿದ್ಧ, ಆದರೆ ನನಗೆ ಒಳ್ಳೆ ವಾಹನ ಬೇಕು. ಆ ವಾಹನ ಹೇಗೆ? ನಾನು ಹೇಳಿದ ಮೇಲೆ ಹೋಗೋದಲ್ಲ, ನನ್ನ ಮನಸ್ಸಿಗೆ ಹಿಂಗೆ ಹೋಗಬೇಕು ಕೂಡ ಹೋಗಿರ್ಬೇಕದು, ಅಂತ ವಾಹನ ಬೇಕು. ಯಾವ ಕುದುರೆ ರಥ ಯಾವುದೂ ಹಾಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಮನಸ್ಸಲ್ಲಿ ಏನ್ ಬರುತ್ತೋ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಅವ್ರಿಗೆಷ್ಟು ಅಂದ್ರೆ ನಾನು ಹೇಳೋದ್ರೊಳಗೆ ಟೈಮ್ ಲೇಟ್ ಆಗುತ್ತೆ ಅಂತ. ಅವಾಗ ಇಂದ್ರದೇವರು ಅಂದ್ರು, ನಿಮ್ಮ ಮನಸ್ಸಲ್ಲಿ ಇದ್ದದ್ದು ನನಗ್ ಗೊತ್ತು, ಆದ್ದರಿಂದ ನನಗ್ ಗೊತ್ತ, ಮನೋಭಿಮಾನಿಗಳಲ್ವಾ, ಆದ್ದರಿಂದ ನಾನೇ ಬರ್ತೇನೆ ವಾಹನವಾಗಿ ಅಂತ ಎತ್ತಾಗಿ ಬಂದ್ರು. ಆ ಎತ್ತಿನ ಬೆನ್ನು ಕುತ್ತಿಗೆ ಒಂದಾಗುವ ಪ್ರಾಂತವನ್ನ ಕಕುತ್ ಅಂತ ಕರೀತಾರೆ. ಕಕುದಿ ತಿಷ್ಠತೀತಿ ಕಕುತ್ಸ್ಥ, ಅವರ ಬೆನ್ನು ಕುತ್ತಿಗೆ ಸೇರುವ ಪ್ರಾಂತ ಕಕುತ್ತು, ಅಲ್ಲಿ ಕೂತು ಯುದ್ಧ ಮಾಡಿದ ವ್ಯಕ್ತಿ ಕಕುತ್ಸ್ಥ ಅಂದ್ರು. ಒಟ್ಟಾರೆ ಇಂದ್ರದೇವರಿಗೆ ಎತ್ತಿನ ರೂಪ ಸದಾ ಇದ್ದೇ ಇದೆ. ಅವಾಗಂದ್ರು, ಎತ್ತಿನ ರೂಪ ಅಲ್ಲೇನಾ, ಇನ್ನೇನಾದ್ರೂ ಹಿಂದೆ ಇದೆಯಾ? ರುದ್ರದೇವರನ್ನ ಹೊತ್ತು ತಿರುಗುವ ಎತ್ತಿನೊಳಗೆ ಎತ್ತು ಇವರು. ರುದ್ರದೇವರು ಅವರು ಓಡಾಡುವ ಯಾರು ನಂದಿ ಇದ್ದಾರಲ್ವಾ, ನಂದಿ ಒಳಗೆ ನಂದಿ ರೂಪದಿಂದ ಇದ್ದು ರುದ್ರದೇವರ ಸೇವಾ ಮಾಡುವ ರುದ್ರ ಗಣದವರೇ ಇಂದ್ರದೇವರು. ರುದ್ರ ಗಣ ಅಂದ್ರೆ ರುದ್ರದೇವರ ಅನುಚರರು, ರುದ್ರದೇವರು ಸ್ವರೂಪೋದ್ಧಾರಕ ಗುರುಗಳು. ಆದ್ದರಿಂದ ಅವರನ್ನ ವೃಷಭ ರೂಪದಿಂದ ಹೊತ್ತು ತಿರುಗುವ ಅಪರೂಪದ ವ್ಯಕ್ತಿ ನಮ್ಮ ಇಂದ್ರದೇವರು. ಆದ ಕಾರಣ ಅವರಿಗೆ ಎತ್ತಿನ ರೂಪ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನೋಡಿ, ಇದೆಲ್ಲಿ ಬರುತ್ತೆ? ಅರ್ಜುನ ಎಲ್ಲ ಯುದ್ಧವನ್ನ ಭಗವಂತ ಮಾಡಿಸಿದ ಅಂತ ಮಾಡಿ, ಕೊನೆಗೆ ಯುದ್ಧದ ಕೊನೆಗೆ ನಾ ಮಾಡಿದ ಕೃಷ್ಣ ಅಂದ ಕೂಡಲೇ ಎಷ್ಟು ಜನ ಕೊಂದೆ ಅಂದರೆ, ಅವಾಗ ಮೇರಿನ ಮುಖ್ಯ ಪ್ರಾಣ ದೇವರು ಹೇಳಿದರು, ಹೇ ಪಶು ಅಂದರು. ಸರಿ, ಅದಕ್ಕೆ ಪಶುದೇಹ ಬಂತು. ಯಾವುದೋ ಬರಬಹುದಾಗಿತ್ತಲ್ಲ, ಕತ್ತೆಯೋ ಕೋಣವೋ ಇನ್ನೇನೋ ಬರಬೇಕು, ಅದು ವೃಷಭವೇ ಯಾಕೆ ಬಂತು ಅಂದ್ರೆ ಆ ಸ್ವರೂಪ ಅವರಿಗೆ ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ಕಿಂ ಪಶು ಪೂರ್ವ ದೇಹೆ ಅಂದಾಗ ಅವರಿಗೆ ನೆನಪಾಯಿತು. ಬರೇ ಅದು ಮಾತ್ರ ಅಲ್ಲ, ಓದಿದ್ದೆಲ್ಲ ನೆನಪಾಯಿತು. ಹಾಗೆ ಗುರುಗಳಿಂದ ಅಭ್ಯಾಸ ಮಾಡಿದರು, ಅಕ್ಷೋಭ್ಯರಿಂದ ಪೂರ್ಣ ಅಭ್ಯಾಸ ಮಾಡಿದರು, ಅವರ ಅನುಗ್ರಹ ಪಡೆದರು. ಅವರ ಅನುಗ್ರಹದಿಂದ ಇಡೀ ಜಗತ್ತನ್ನೇ ಬೆಳಗುವಂತಹ ಅಪರೂಪದ ಗ್ರಂಥರತ್ನಗಳನ್ನು ಕೊಟ್ಟವರು ಜಯತೀರ್ಥರಾದರೆ, ಅವರನ್ನು ನಮಗೆ ಜಗತ್ತಿಗೆ ಧಾರೆ ಎರೆದವರು ಅಕ್ಷೋಭ್ಯ ತೀರ್ಥರು ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆದ್ದರಿಂದ ಜಯತೀರ್ಥರಿಗೆ ನಮಸ್ಕಾರ ಮಾಡಿದರೆ ಜಯತೀರ್ಥರಿಗೆ ಪ್ರೀತಿ ಆಗಲ್ಲ, ಅಕ್ಷೋಭ್ಯ ತೀರ್ಥರಿಗೆ ನಮಸ್ಕಾರ ಮಾಡಿದರೆ ಜಯತೀರ್ಥರಿಗೆ ಪ್ರೀತಿಯಾಗುತ್ತೆ. ಅಂತಹ ಜ್ಞಾನಿಗಳ ಆರಾಧನಾ ದಿವಸ ಅವರ ಸ್ಮರಣೆ ಮಾಡೋಣ. ಅವರ ಅಂತರ್ಯಾಮಿ ಅಕ್ಷೋಭ್ಯ ನಾಮಕ ಭಗವಂತ ನಮಗೂ ಕ್ಷೋಭೆ ಇಲ್ಲದೇ ಇರುವಂತಹ ಸಾಧನೆಯನ್ನ ದಯಪಾಲಿಸಲಿ ಅಂತ ಅವರನ್ನ ಪ್ರಾರ್ಥನೆ ಮಾಡೋಣ. ತದನಂತರ ಮೌನವನ್ನ ಕುರಿದು ಹೇಳಿದರು, ಶಬ್ದ ಪ್ರಯೋಗ ಎಷ್ಟಿರಬೇಕು ಅಂದ್ರೆ ಅದಕ್ಕೆ ಉತ್ತರ ಕೊಟ್ಟರು. ನಿನ್ನೆ ಶ್ಲೋಕದಲ್ಲಿ ಬಂತು, ಸಿದ್ಧೇ ಅನ್ಯಥಾ ಅರ್ಥೇ ನ ಯಥೇತ ತತ್ತತ್ ಪರಿಶ್ರಮಂ ತತ್ರ ಸಮೀಕ್ಷಮಾಣ.
ಅಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಏನದು ಎಷ್ಟು ಆಚಾರ ಗುರುಡ ಪಂಕ್ತಿಯನ್ನ ನೋಡಿಬಿಡೋಣ. ನಮ್ಮ ಅರಣ್ಯಕಾಚಾರ ಯದ್ ವಸ್ತು ಯಸ್ಯ ಭವತಿ ತತ್ತಸ್ಮೈ ದೇಯಂ, ಯಾರ ವಸ್ತು ಯಾರದ್ದಿರುತ್ತೋ ಅವರಿಗದು ಕೊಡಬೇಕು. ಕುಶಲೇನ ಬುದ್ಧಿವಂತನಾದವ ಯಾರ ವಸ್ತು ಅವರಿಗೆ ಕೊಟ್ಟುಬಿಡ್ತಾನೆ. ಇತಿ ಲೋಕತಃ ಸಿದ್ಧ, ಲೋಕದಲ್ಲಿದೆ ಸಿದ್ಧಾಗಿದೆ. ಸರ್ವಶಬ್ದಾಶ್ಚ ಭಗವತಃ ಏವೇತಿ ನಾನಾನಿ ಇತಿ ಪ್ರತಿಪಾದಿತಂ, ಅಂದರೆ ಎಲ್ಲ ಶಬ್ದಗಳು ದೇವರಿಂದಲೇ ಬರ್ತಾ ಇವೆ ಎಂಬುದು ವೇದವೇ ಹೇಳುತ್ತಾ ಇದೆ. ತಥೋ ಲೋಕ ರೀತಿ ಅನುರಂಧಾನೈ ತತ್ರೈವ ತೇಷಾಂ ಪ್ರಯೋಗ ಕರ್ತುಮುಚಿತ. ಲೋಕ ರೀತಿಯನ್ನನುಸರಿಸಿ ಆದರೂ ಕೂಡ ಆ ಎಲ್ಲ ಶಬ್ದಗಳನ್ನ ದೇವರಲ್ಲೇ ಪ್ರಯೋಗ ಮಾಡುವುದು ಸರಿಯಾಗುತ್ತೆ. ಯದಾಚೈವಂ ತದಾ ಕಿಂ ಪುನಸ್ತೇನ ಸತಿ ಮಹಾಪುರುಷಾರ್ಥ ಲಾಭೆ ಹೇಳಿದ್ರು. ಸಾಮಾನ್ಯ ಲೋಕರೂಢಿಯಿಂದಲೇನೆ ಯಾರ ವಸ್ತು ಅವರು ಕೊಟ್ಟರೆ ನಾವು ಒಳ್ಳೇದಾಗುತ್ತೆ ಅಂತ ಹೇಳೋದಾದರೆ, ಭಗವಂತನ ವಸ್ತು ಇದು ಭಗವಂತನಿಗೆ ಕೊಟ್ರೆ ನೋಡಿ, ನಿಮ್ ವಸ್ತು ಇದೆ ನಿಮಗೆ ಕೊಟ್ಟೆ, ನಮ್ಗೇನಾದ್ರೂ ಲಾಭವಂತ ಏನು ಇಲ್ಲ. ಇಲ್ಲಿ ಹಾಗಲ್ಲ, ದೇವರು ಕೊಟ್ಟ ವಸ್ತು ದೇವರಿಗೆ ಕೊಟ್ರೆ ಮಹಾಪುರುಷಾರ್ಥ ಮೋಕ್ಷ ಬರುತ್ತೆ ಅಂದ್ರು. ಅದಕ್ಕೆ ಹೇಳ್ತಾ ಇದ್ದಾರೆ, ತಥಾ ಚೊಕ್ತಮೇವ ದೇವರು ಕೊಟ್ಟದ್ದನ್ನ ದೇವರಿಗೆ ಕೊಟ್ಟರೆ ಮೋಕ್ಷ ಬರುತ್ತೆ ಅಂದ್ರು. ಇದು ಯಾರು ಕೊಡ್ತಾರೆ ಅಂದ್ರಿ, ಯಾರ ವಸ್ತು ಅವ್ರಿಗೆ ಕೊಟ್ರೆ ಏನು ಕೊಡ್ತಾರ, ಥ್ಯಾಂಕ್ಸ್ ಅಂತ ಹೇಳಿ ಹೋಗ್ತಾರೆ ಬೇಕಾದ್ರೆ ಬಿದ್ದಿದ್ರೆ. ಸತ್ಯಪ್ಯೇವಂ ಪರಿತ್ಯಜ್ಯ ಪರಮಾರ್ಥಂ ಅಪರಮಾರ್ಥೇ ಪ್ರಯುಂಜಾನಸ್ಯ ತೇನ ಫಲಾಭಾವಸ್ಯ ಪ್ರಾಗುದಿತತಯ ಕೇವಲಂ ಗಂಗಾ ಶಬ್ದಂ ಅಂತ್ಯದ ವೀಥ್ಯಾ ಜಲೇ ಪ್ರಯುಂಜಾನಸ್ಯೇವ ಪ್ರತ್ಯವಾಯ ಏವ ಫಲತಯ ದೃಶ್ಯತೆ. ಚೆನ್ನಾಗಿ ತೊಳಿತಾರವರು, ಅವರ ಹತ್ರ ಸ್ವಲ್ಪ ಸರ್ಫ್ ಪುಡಿ ಬ್ರಷ್ ಚೆನ್ನಾಗಿ ಅವರಿಗೆ ಸಿಕ್ಕಿತ್ತು, ಎಲ್ಲರ ತಲೆ ತಿಕ್ತಾರೆ ಹಾಕಿ. ಜಯತೀರ್ಥರ ಅನುಗ್ರಹದಿಂದ ಹುಟ್ಟಿದವರು, ಚೆನ್ನಾಗಿ ಬ್ಲ್ಯಾಕ್ ಮಾರ್ಕ್ ಇಲ್ಲದಿಂದ ಇರುವಂತಹ ಜೀವನ ಚರಿತ್ರೆ, ಒಂದು ದೋಷ ಇಲ್ಲ. ಸಜ್ಜನರನ್ನ ಸರಿಯಾಗಿ ಹಾದಿಗೆ ಕರ್ಕೊಂಡು ಬರಬೇಕೆಂಬ ಹಂಬಲ ಇವೆಲ್ಲ ಮೂರ್ತಿ ಹೋಲಿಸಿದರೆ ಅರಣ್ಯಕಾಚಾರ ಅಂತ ಅರಣ್ಯಕಾಚಾರ ಹೇಳ್ತಾರೆ. ಗಂಗಾ ಶಬ್ದಂ ದೇವರ ವಸ್ತುವಾದ ಮಾತನ್ನು ದೇವರಿಗೆ ಕೊಡದೆ ಬೇರೆ ಕಡೆ ಪ್ರಯೋಗ ಮಾಡಿದರೆ ಅದು ಹೇಗಿರುತ್ತೆ ಅಂದ್ರು. ಗಂಗಾ ಶಬ್ದ ಎಲ್ಲಿ ಪ್ರಯೋಗ ಮಾಡಬೇಕು, ಗಂಗೆಯಲ್ಲೇ ಪ್ರಯೋಗ ಮಾಡಬೇಕು. ಗಂಗಾ ಶಬ್ದವನ್ನ ಗಂಗೆಯಲ್ಲಿ ಪ್ರಯೋಗ ಮಾಡದೆ ಅಂತ್ಯಜ ವೀಥ್ಯಾಹ ಜಲೆ ಚಂಡಾಲರ ಬೀದಿಯ ಕೊಳಕು ನೀರು ಹರಿತಾ ಇದ್ರೆ ಅದರಲ್ಲಿ ಗಂಗಾಂಬ ಶಬ್ದವನ್ನ ಪ್ರಯೋಗ ಮಾಡಿದರೆ ಅವನಿಗೆ ಬರೇ ಶಬ್ದ ಪ್ರಯೋಗ ಮಾಡಿದರಿಂದಲೇನೆ ಪ್ರತ್ಯವಾಯ ಅವನಿಗೆ ಹಾನಿ ಬರುತ್ತೆ ಅಂದರು. ಇದು ನೆನಪಾದಾಗ ಇನ್ನೊಂದು ನೆನಪಾಗುತ್ತೆ, ಸಾಮಾನ್ಯ ಚಂಡಾಲರ ಬೀದಿಯ ಜಲಕ್ಕೆ ಗಂಗಾ ಅಂತ ಕರೀತಾರೋ ಇಲ್ವೋ, ಕಾಣಿಸಿದ ಕಾಲಿವೆ ರೋಡ್ ಅಲ್ಲಿ ಹರಿತಾ ಇದ್ರೆ ಒಂದು ಶಬ್ದ ಪ್ರಯೋಗ ಮಾಡ್ತೀರಾ, ವೈತರಣಿ ಅಂತ. ಹಾಗೆ ಮಾಡಿದ್ರು ಮಹಾದೋಷ ಅಂದ್ರು. ಯಾಕೆ ಈ ಕಂಡ ಕಾಲುವೆಗೆಲ್ಲ ವೈತರಣಿ ಅಂತ ಹೆಸರಲ್ಲ, ಗಂಗಾದೇವಿ ಯಮಧರ್ಮರಾಜರ ಸದನಕ್ಕೆ ಹೊರಡ್ತಾಳೆ ಭೂಮಿಗೆ ಬರಲಿಕ್ಕೆ ಮೊದಲು. ಅಲ್ಲಿ ನಾಲ್ಕು ಭಾಗವಾಗಿ ನಾಲ್ಕು ದ್ವಾರಗಳಿಂದ ಬರತಕ್ಕಂಥವರ ಹತ್ರ ಬರ್ತಾಳೆ. ಪೂರ್ವ ಪಶ್ಚಿಮ ಉತ್ತರ ದ್ವಾರಗಳಲ್ಲಿ ಬರತಕ್ಕಂಥವರಿಗೆ ಶುದ್ಧ ಅಮೃತ ಜಲ ಎಲ್ಲರಿಗೂ ಅನುಗ್ರಹ ಮಾಡುತ್ತಾಳೆ. ದಕ್ಷಿಣ ದ್ವಾರದಲ್ಲಿ ಬರತಕ್ಕಂಥವರಿಗೆ ಮಾತ್ರ ಗಂಗಾದೇವಿ ಹೇಗೆ ಕಾಣುತ್ತಾಳೆ ಅಂದ್ರೆ, ಕುದಿಯುವ ಮಲ ಮೂತ್ರ ಮಾಂಸ ಎಲುಬುಗಳ ದೊಡ್ಡ ಪ್ರವಾಹ. ಅಷ್ಟು ಮಾತ್ರಕ್ಕೆ ಹೀನವಲ್ಲ ಗಂಗಾದೇವಿ. ಯಾಕೆ ಗಂಗಾದೇವಿ ಸನ್ನಿಧಾನ
ಮತ್ತೆ ನಾವು ಆ ವೈತರಣಿ ಅಂದ ಕೂಡಲೇ ಅಸಖ್ಯವಾಗಿರುತ್ತೆ ಅಂತ ಹೇಳಿದಷ್ಟು ಮಾತ್ರಕ್ಕೆ ಬೀದಿ ಕಾಲುವೆಗೆ ನಾವು ವೈತರಣಿ ಶಬ್ದ ಪ್ರಯೋಗ ಮಾಡಿದರೂ ಅದೇ ಫಲ ನಮಗೆ ಬರುತ್ತೆ. ಯಾಕೆ ಅಂದ್ರೆ ಅದು ಗಂಗೆ ಅಲ್ಲ, ಅದು ವೈತರಣಿ ಆದರೂ ಗಂಗಾದೇವಿ ಸನ್ನಿಧಾನ, ಗಂಗಾದೇವಿಯೇ ಅಲ್ಲಿ ಹರಿತಾ ಇದ್ದಾಳೆ. ಮತ್ತೆ ಆ ಶಬ್ದವನ್ನ ಕಂಡ ಕಾಲುವೆಗೆ ನೋಡ್ರಿ ನಮ್ಮ ಮನೆ ಮುಂದೆ ವೈತರಣಿ ಅಂದ್ರೆ ನಮಗೆ ವೈತರಣಿಯಲ್ಲೇ ವಾಸ. ಸರಿ, ಮುಂದಕ್ಕೆ ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಹೊಲಸು ನೀರಿಗೆ ಗಂಗಾ ಶಬ್ದ ಪ್ರಯೋಗ ಮಾಡಿದರೆ ಹೇಗೋ ಅಂದ್ರೇನಾಯ್ತು, ಗಂಗಾ ಶಬ್ದ ಯಾರ ಸೊತ್ತು? ಗಂಗೆ ಸೊತ್ತು. ಗಂಗೆ ಸೊತ್ತಾದ ಶಬ್ದವನ್ನ ಹೊಲಸು ನೀರಿಗೆ ಇಟ್ಟರೆ ದೋಷ ಹೌದಲ್ವೇ? ಹಾಗೆ ಎಲ್ಲಾ ಶಬ್ದಗಳು ಭಗವಂತನನ್ನ ಹೇಳುತ್ತೆ. ಅವನನ್ನ ಬಿಟ್ಟು ಸಂಸಾರದಲ್ಲಿರತಕ್ಕಂಥ ನಾನಾ ಇದಕ್ಕೆ ಆ ಹೆಸರುಗಳನ್ನ ಬೆಳೆಸಿದರೆ ಅದೇ ಫಲ ಅಂದ್ರು. ಇವಂ ಮಹಾಫಲ ವಿಘಾತಕತೆಯ ಪ್ರತ್ಯವಾಯ ಆಪಾದಕಯ ಆಪಾದಕತೆಯ ಚ ಅಕರ್ತವ್ಯೇ ಸತಿ ಅನ್ಯತ್ರ ಪ್ರಯೋಗೆ ಹೇಳ್ತಾರೆ. ಇದು ಮಹಾಫಲ, ಮೋಕ್ಷಕ್ಕೆ ವಿಘಾತ ಅಂತೆ. ಚಿಕ್ಕ ವಿಷಯ ಅಲ್ಲ ಇದು. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಶಬ್ದಗಳು ಬಳಸ್ತೀವಿ, ಅದು ಕಂಡ ಕಂಡಲ್ಲಿ ಬಳಸ್ತಾ ಇರ್ತೀವಿ ಹೌದಾ? ದೇವರ ಎಚ್ಚರ ಇಲ್ಲದೆ, ಇದು ದೇವರ ಸೊತ್ತೊಂಬ ಎಚ್ಚರ ಇಲ್ಲದೆ ಬಾಯಿ ಬಂದಂತೆ ಮಾತಾಡ್ತಾ ಇರ್ತೀವಿ, ಅದರಿಂದ ಏನಾಗುತ್ತೆ? ಮೋಕ್ಷಕ್ಕೆ ವಿಘಾತ. ಅಷ್ಟೇ ಅಲ್ಲ, ಪ್ರತ್ಯವಾಯ ನಾನಾ ನೀಚ ಜನ್ಮಗಳು ಬರುತ್ತೆ. ಒಟ್ಟಾರೆ ಹುಟ್ಟಿದಾಗಲಿಂದ ಇಷ್ಟರವರೆಗೂ ನಾವು ಮಾಡಿದ ಮಾತಿನಿಂದ ಪ್ರಭಾವ ಇಷ್ಟಿದೆ, ಅದೆಷ್ಟು ಸ್ಟಾಕ್ ಆಯ್ತ ಗೊತ್ತಿಲ್ಲ ಹೌದಾ? ಅಲ್ಲಿ ಹೇಳ್ತಾರೆ, ಎಷ್ಟು ಭಗವಾನೇವ ರಾಜಾದಿ ಪದಾಭಿಧೇಯ ಸಚ ಅನ್ನಮ್ಮೇ ದೇಹಿ ವಸ್ತ್ರಮ್ಮೇ ದೇಹಿ ಇತಿ ಅನುಕ್ತಾವಪಿ ಸರ್ಜನ ಸಂಹಾರಾವಿವ ಪಾಲನಂ ಅಪಿ ಅಪ್ರಾರ್ಥಿತಃ ಏವ ಕರೋತಿ ಇತಿ ನಿಶ್ಚಿತ ಬುದ್ಧಿಃ ಸಹ ಅನ್ಯತ್ರ ಯಥಾ ನ ಪ್ರಯುಂಕ್ತೆ ಏವ. ಅದಕ್ಕೆ ಭಗವಂತನೇ ಎಲ್ಲಾ ಶಬ್ದ ಪ್ರಯೋಗದಿಂದ, ಅವನೇ ಎಲ್ಲಾ ಶಬ್ದಗಳಿಂದ ವಾಚ್ಯ, ಅವನೇ ಎಲ್ಲಾ ಶಬ್ದಕ್ಕೂ ಅವಂದೇ. ಅಂಥ ಕಾಲಕ್ಕೆ ಭಗವಂತ ಸೃಷ್ಟಿ ಸಂಹಾರಗಳಂತೆ ಪಾಲನ ಅಂದ್ರೆ ನಮ್ಮನ್ನು ಪಾಲನವನ್ನು ಮಾಡೋದು ಕೂಡ ಅವನೇ ಮಾಡುತ್ತಾನೆ ಅಂತ ನಿಶ್ಚಯ ಬುದ್ಧಿಯಿಂದ. ರಾಜ ಅಂದ್ರೆ ಯಾರು ರಾಜ? ಪಾಲನೆ ಮಾಡುವ ರಾಜ ಅಂದ್ರೆ ಆ ಶಬ್ದ ಎಲ್ಲಿ ಪ್ರಯೋಗ ಮಾಡಬೇಕು? ಇವಾಗ ದೇವರಲ್ಲೇ ಮಾಡಬೇಕು, ಈ ರಾಜನಲ್ಲ. ಬುದ್ಧಿ ಇದ್ದವ ಈ ರಾಜನಲ್ಲಿ ಶಬ್ದ ಪ್ರಯೋಗ ಮಾಡಲ್ಲ, ರಾಜ ಶಬ್ದ. ಹಾ, ಎಷ್ಟು ಏವಂ ಅವ್ಯವಸಿತ ಬುದ್ಧಿ ಮುಮುಕ್ಷುಹು ತೇನ ಚಾಪಲ್ಯೇನ ಪ್ರಯೋಗೇ ಕರ್ತವ್ಯೇ ಚ ಇದಂ ಇತಿ ಕರ್ತವ್ಯತಯ ಯತ್ ಪ್ರಮಾದಾಭಾವೇ ಇತಿ ಪ್ರಮಾದಶ್ಚ ಭಗವತಃ ಸರ್ವಶಬ್ದ ವಾಚ್ಯತ್ವ ವಿಸ್ಮರಣಂ ಹೇಳ್ತಾ ಇದ್ದಾರೆ. ಪ್ರಮಾದದಿಂದ ಏನಾಗುತ್ತೆ? ಇಷ್ಟು ಕಾಲ ನಾವು ಎಲ್ಲ ಶಬ್ದಗಳನ್ನು ಎಲ್ಲರಲ್ಲಿ ಪ್ರಯೋಗ ಮಾಡಿದ್ದು ಹೇಗೆ? ದೇವರೇ ಸರ್ವಶಬ್ದ ವಾಚ್ಯ ಎಂಬುದು ಗೊತ್ತಿಲ್ಲ, ಮೂಲತಃ ಗೊತ್ತಿಲ್ಲ, ಗೊತ್ತಿದ್ರೂ ನೆನಪಿಲ್ಲ, ವಿಸ್ಮರಣ, ಅದೇ ಪ್ರಮಾದ ಅಂದ್ರು. ತಥೋ ಭಗವತಃ ಸರ್ವಶಬ್ದಾಭಿಧೇಯತ್ವ ಅನುಸಂಧಾನ ಪೂರ್ವಕಂ ವಿಶೇಷತಃ ಅವಶ್ಯಂ. ವಿಶೇಷವಾಗಿ ಏನ್ ಮಾಡಬೇಕು? ಭಗವಂತನೇ ಸರ್ವಶಬ್ದಾಭಿಧೇಯ ಎಂಬ ಅನುಸಂಧಾನ ಪೂರ್ವಕವಾಗಿ ಏನೇನ್ ಶಬ್ದ ಪ್ರಯೋಗ ಮಾಡ್ತೀವಿ? ಅಶ್ವಂ, ಗಜಂ, ರಥಂ, ಛತ್ರ ಚಾಮರಾದೀಂಶ್ಚ ತತ್ತತ್ ಫಲಕಾನ್ ಭೃತ್ಯಾನ್ ತತ್ ಪೋಷಣಾಯ ರಾಜ್ಯಂ ತದ್ ರಕ್ಷಣಾಯ ಶೂರಾಂಶ್ಚ ಇತ್ಯಾದಿ ಪ್ರಯೋಗೇ ತದಲಾಭೇ ನಿಷ್ಠುರ ಭಾಷಣ ಅವಜ್ಞಾದಿನ ಕ್ವಚಿಲ್ಲಾಭೇದು ತದ್ ರಕ್ಷಣಾದಿನ ಚ ಸುಬಹುತರ ಶ್ರಮಯೇವೇತಿ ಹೇಳ್ತಾ ಇದ್ದಾರೆ. ಕುದುರೆ, ಆನೆ, ರಥ, ಛತ್ರ, ಚಾಮರಾದಿಗಳು, ಆ ವಿಶೇಷವಾದ ಭೃತ್ಯರು, ಅವರ ಪೋಷಣೆಗಾಗಿ ರಾಜ್ಯ, ಆ ರಕ್ಷಣೆಗಾಗಿ ಶೂರರು, ಈ ಶಬ್ದಗಳೆಲ್ಲ ಪ್ರಯೋಗ ಮಾಡುವ ಕಾಲಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ
ಆ ಶಬ್ದಗಳು ಪ್ರಯೋಗ ಮಾಡುವ ಕಾಲಕ್ಕೆ ಹೇಗೆ ಪ್ರಯೋಗ ಮಾಡಬೇಕು? ರಾಜನಲ್ಲಿ ಇದ್ದಾಗ, ರಾಜ ಇದ್ದಾಗ ರಾಜ ಎಂಬ ಶಬ್ದ ವೃತ್ತನಲ್ಲಿ ಪ್ರಯೋಗ ಮಾಡಿದರೆ ಜೈಲಲ್ಲಿ ಹಾಕ್ತಾರೆ, ಹೌದಲ್ಲ? ಏನ್ ರೀ ಶಬ್ದ ಹಾಕಬಾರ್ದ ಅಂದ್ರೆ ವೃತ್ತನ ರಾಜನ ಮಾಡಿದಿ, ರಾಜನ ವೃತ್ತನ ಮಾಡಿದ್ವಿ ಅಂತ ರಿವರ್ಸ್ ಆಯ್ತಲ್ವಾ? ಅದಕ್ಕೆ ಅಲ್ಲಿ ಯಾರ್ಯಾರ ಶಬ್ದ ಅವರಿಗೆ ಹಾಕ್ಬೇಕಲ್ವಾ? ಕುದುರೆ ಇತ್ತು, ಅದನ್ನ ಗಜ ಅಂತ ಕರೆದ. ಕುದುರೆ ಶಬ್ದ ಅದು ಯಾವುದು? ಅಶ್ವ. ಅದನ್ನು ತಗೊಂಡು ಹೋಗಿ ಆನೆಯನ್ನು ನೋಡಿ ಅಶ್ವ ಅಂತ ಕರೆದ, ಹೌದು? ಏನಂತಾರೆ ಎಲ್ಲರೂ? ಹುಚ್ಚ ಅಂತ ನಗುತ್ತಾರೆ, ಹುಚ್ಚ ಅಂತ ನಗುತ್ತಾರೆ. ಆದ ಕಾರಣದಿಂದ ಹೇಳ್ತಾರೆ, ಒಂದು ವೇಳೆ ಪ್ರಯೋಗ ಮಾಡಿದಾಗ ನಿಷ್ಠುರ ಭಾಷಣ ಅಥವಾ ಅವಜ್ಞ ಎರಡು ಸಿಗುತ್ತೆ. ಯಾರ್ಯಾರ ಶಬ್ದ ಅವರವರಿಗೆ ಪ್ರಯೋಗ ಮಾಡದಿದ್ರೆ ಅಷ್ಟ್ಯಾಕಪ್ಪ, ನಿಮ್ಮ ಹೆಸರು, ನಿಮ್ಮ ಹೆಸರು, ನಿಮಗೆ ಗೊತ್ತಿದ್ದ ನಾಲ್ಕು ಜನ ನೀವು ನಿಂತಿದ್ದೀರಿ, ಅದರಲ್ಲಿ ಯಾರಿಗೂ ನಿಮ್ಮ ಹೆಸರಿಲ್ಲ. ಎದುರಿಗೆ ಬಂದ್ರು, ಅಲ್ಲಿ ನಿಮ್ಮನ್ನ ಬಿಟ್ಟು ನಿಮ್ಮ ಹೆಸರಿಂದ ಪಕ್ಕದವ್ರನ್ನ ಕರೆದರೆ ಅವಾಗ ಏನಂತ ಹೇಳ್ತೀರಿ? ಇವರಿಗೆ ಪ್ರಾಯಶಃ ನನ್ನ ಪರಿಚಯವಿಲ್ಲ, ಆದ್ರಿಂದ ಪಕ್ಕದವರು ನೀವು ಸೇರಿ ಈ ಹೆಸರು ನಮ್ಮದಲ್ಲ ಇವರದ್ದು ಅಂತ ಹೇಳ್ತಾರೆ, ಹೌದಾ? ಯಾರ ಸ್ವತ್ತವರದ್ದು ಅಂತ ಹೇಳ್ತಾರೆ. ಸರಿ, ಇದು ಮಾಮೂಲಾಗಾಯಿತು. ಒಬ್ಬರು ನಿಮಗೆ ಗೊತ್ತಿದ್ದವರೇ, ನಿಮ್ಮ ಹೆಸರು ಗೊತ್ತವರಿಗೆ, ಪಕ್ಕದವ್ರ ಹೆಸರು ಗೊತ್ತು, ಗೊತ್ತಿದ್ರು ನಿಮ್ಮೆದುರಿಗೇನೆ ನಿಮ್ಮ ಹೆಸರು ಪಕ್ಕದವ್ರಿಗೆ ಬಿಟ್ಟು ಏನ್ರಿ ಅಂತ ಕರೆದರೆ ಅವಾಗೇನಾಗುತ್ತೆ? ಏನೋ ಬೇಕಂತೆ ಮಾಡ್ತಾ ಇದೆ, ಅರ್ಥ ಆಗಲ್ಲ ನಿಮಗೆ. ಏನ್ ಮಾಡ್ತಾರ ಅವರು, ನೀವೇನ್ ಮಾಡ್ತೀರಾ ಸೆಟ್ಟಿಂದ? ಏನ್ ನನ್ನ ಹೆಸರಿಂದ ಅವ್ರು ಕರೀತಾ ಏನಾಗಿದೆ ನಿಮಗೆ? ಸ್ಟಾರ್ಟ್ ಆಗತ್ತೋ ಇಲ್ವೋ? ಅರೆ, ನಿಮ್ಮ ಹೆಸರು ಅದು ಪರ್ಮನೆಂಟ್ ಇಲ್ಲ, ಮೊನ್ನೆಟ್ಟಿದ್ದು ಹುಟ್ಟಿದಾಗ ಒಂದು 50 ವರ್ಷ ಇದೆ. ಹಾಗಾದರೆ ಪರ್ಮನೆಂಟ್ ಆಗಿ ಅವಂದೇ ಎಲ್ಲಾ ಶಬ್ದಗಳಾದಾಗ ಅದನ್ನು ತಗೊಂಡೋಗಿ ಬೇರೆಯವ್ರಿಗೆ ಇಟ್ಟರೆ ದೇವರಿಗೆ ಸಿಟ್ಟು ಬರಬೇಕ್ರಿ? ದೇವ್ರ ಸಿಟ್ಟು ಬಂದಿಲ್ಲ ಆದ್ರೂ ನೀವು ಕರೆದಕ್ಕೆ ನಿಮ್ ದೋಷ ಅಂತ ಬರುತ್ತೋ ಇಲ್ವೋ? ಇಷ್ಟೇ ನೋಡಿ, ಏನು ಎಷ್ಟು ಜನ ಹೇಳ್ತಾರಲ್ವಾ, ತುಂಬಾ ಸುಂದರವಾಗಿ ಹೇಳ್ತಾರೆ. ಒಂದ ನೀವು ಆ ಶಬ್ದದಿಂದ ಅವರ ಕರೆದ ಬೇರೆಯವ್ರ ಕರೆದ ನಿಮ್ ಹುಚ್ಚ ಅಂತ ನೋಡ್ತಾರೆ. ಅಥವಾ ನಿಷ್ಠುರ ಭಾಷಣ ಅವಜ್ಞಾ ಬರುತ್ತೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಬೋಧಕ ಅನುಸಂಧಾನ ಪೂರ್ವಕಂಚ ಯಾವಾನ್, ಯಾರನ್ನ ಕುರಿತು ನಾವು ಹೇಳುತ್ತೀವೋ ಅವರ ಕುರಿತು ಎಚ್ಚರ ಇದು ಶಬ್ದ ಪ್ರಯೋಗ ಮಾಡುವುದು ಉತ್ತಮ, ಹೌದ್ ತಾನೆ? ಅದಕ್ಕಂದ್ರೂ ಶರೀರ ಪೋಷಣ ಮಾತ್ರೋಪಯೋಗಿ ಅರ್ಥ ವಿಷಯ ಅಸ್ತಿ ತಾವತ್ತೇವ ಅಲ್ಪಏವ ಶಬ್ದ ಪ್ರಯೋಕ್ತವ್ಯ ಇತಿ. ನಮ್ಮ ಶರೀರ ಪೋಷಣೆಗಾಗಿ ಯಾವ ಯಾವ ಒಂದು ವ್ಯವಹಾರ ನಡೆಯಬೇಕೋ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಶಬ್ದ ಪ್ರಯೋಗ ಮಾಡುವುದು ಸರಿ ಅಂದರು. ಇನ್ನು ಮುಂದೆ ಹೇಳುತ್ತಾರೆ, ಇದಂಚ ಅಕರ್ತವ್ಯ ಕಾರಣಂ ಅತಿಸಂಕಟೇ ಪ್ರಾಪ್ತೆ. ಅಂದರೆ ದೇವರ ಶಬ್ದಗಳನ್ನ ಬೇರೆ ಕಡೆ ಪ್ರಯೋಗ ಯಾವಾಗ ಅಂದ್ರೆ ಇನ್ನು ತಪ್ಪಿದ್ದಲ್ಲ ವ್ಯವಹಾರ ಮಾಡಬೇಕು ಅಂದಾಗ ಮಾತ್ರ ಬಳಸಬೇಕು, ಸುಮ್ಮನೆ ಬಳಸಬಾರ್ದಂತೆ. ಸುಮ್ಮನೆ ಯಾರೋ ಒಬ್ರು ಮಾತಾಡ್ತಿದ್ರು, ಒಬ್ರು ಕ್ವಶನ್ ಒಬ್ರು ಆನ್ಸರ್ ಹಾಕ್ತಿದ್ರು, ಮಧ್ಯೆ ನಾವು ತಲೆ ತೋರಿಸಿ ಉತ್ತರ ಕೊಡ್ತೀವಿ, ಅವರೇನು ಕೇಳಿಲ್ಲ ನಮ್ಮನ್ನು ಉತ್ತರ ಕೊಡಿ ಅಂತ ನಾವು ಹೋಗಿ ಹೇಳ್ತೀವಿ. ಏನೇನೋ ನಡೀತಾ ಇರುತ್ತೆ, ಹೌದಾ? ಬಾಯಿ ಬಿಚ್ಚಿದರೆ ಅದನ್ನ ಪ್ಲಾಸ್ಟರ್ ಹಾಕುವವರೆಗೂ ಮಾತಾಡ್ತಾನೆ ಇರುತ್ತೆ, ನಾನ್ ಸ್ಟಾಪ್ ಆಗಿ ಮಾತಾಡ್ತಾ ಇರುತ್ತೆ. ಅದಕ್ಕೆ ಬಾಯಿಯ ಮೇಲೆ ಹಿಡಿತ ಯಾರಿಗಿರುತ್ತೆ ಅವರಿಗೆ ಜೀವನದಲ್ಲಿ ಸುಖ ಸಿಗುತ್ತೆ, ಸುಖ ಸಿಗುತ್ತೆ, ಅದನ್ನೇ ಹೇಳ್ತಾ ಇದ್ದಾರೆ. ಇನ್ನ ತದಭಾವೇತು ಸರ್ವಥ ಅನ್ಯತ್ರ ಶಬ್ದ ಪ್ರಯೋಗ ನ ಕರ್ತವ್ಯ ಏವ. ಯಾವ ನಮಗೆ ತೊಂದರೆ ಇಲ್ಲ, ಜೀವನ ನಡೀತಾ ಇದೆ, ಶಬ್ದ ಪ್ರಯೋಗ ಬೇರೆ ಕಡೆ ಮಾಡಲೇಬೇಡಿ. ಬಹಳ ದೊಡ್ಡ ಬಂಗಾರ ಇದು ದೇವರು ಕೊಟ್ಟಿದ್ದು, ಸುಮ್ಮನೆ ಯಾಕೆ ಚೆಲ್ತೀರಾ? ದೇವರಿಗೆ ಕೊಟ್ಟು ಬಿಡಿ, ಮೋಕ್ಷ ಬರುತ್ತೆ. ಎಷ್ಟು ಸ್ವಲ್ಪ ಬೇರೆ ಕಡೆ ಖರ್ಚು ಮಾಡಬೇಕು ಅದಕ್ಕೆ ಹೇಳ್ತಾ ಇದ್ದಾರೆ. ಅನ್ಯಥಾ ಅಂದ್ರೆ ಅರ್ಥೆ ಸ್ವ ಶರೀರ ಪೋಷಣ ರೂಪೇ ಪ್ರಯೋಜನೆ ಸಿದ್ಧೇ
ನ ಯೇ ಯತೇತ ತತಃ ತತ್ ಸಾಧನೆ ಶಬ್ದ ಪ್ರಯೋಗಂ ನ ಕುರ್ಯಾತ್. ನಮ್ಮ ಶರೀರ ಪೋಷಣೆ ಎಷ್ಟಕ್ಕೆ ಮುಗಿದಿದೆ ನಂತರ ಮತ್ತು ಆ ಪದಾರ್ಥಗಳಲ್ಲಿ ಶಬ್ದ ಪ್ರಯೋಗ ಮಾಡಬೇಡಿ. ಚಿಕ್ಕ ದೃಷ್ಟಾಂತ ಕೊಡಬೇಕಾದ್ರೆ ಊಟ ಆಗ್ತಾ ಇದೆ, ಏನು ಬೇಕು? ಅನ್ನ ಬೇಕು, ಸಾರು ಬೇಕು, ಹುಳಿ ಬೇಕು. ಅವರು ಹುಳಿ ಬೇಕಾ ಅಂದಾಗ ನೋಡಿ, ಅಲ್ಲೂ ಕೂಡ ಅಷ್ಟೆ, ಲೋಕದಲ್ಲಿ ಸಿದ್ಧ ನಿಮ್ಗೆ ಹುಳಿ ಬೇಕಾ ಅಂತ ಬರ್ತಾರೆ. ಹುಳಿ ಅದು ಬೇಕಾ ಅಂತ ಆ ಬಡಿಸೋರು ಹೆಚ್ಚು ಶಬ್ದ ಪ್ರಯೋಗ ಮಾಡಲ್ಲ. ಹುಳಿ 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 ಅಂತಾನೆ ಬರ್ತಾರೆ. ಹುಳಿ ಬೇಕಾ ಹುಳಿ ಬೇಕಾ ಅಂತ ಕೇಳಲ್ಲ. ಯಾರೋ ಗೊತ್ತಿಲ್ಲದವರು ಮಠದಲ್ಲಿ ಎಕ್ಸ್ಪರ್ಟ್ ಅಂದ್ರೆ ಅಭ್ಯಾಸ ಹೊಸ ಬಕೆಟ್ ಇಟ್ಕೊಂಡವರು ಹುಳಿ ಬೇಕಾ ಹುಳಿ ಬೇಕಾ ಅಂತ ಕೇಳ್ತಾರೆ. ಮಾಮರಾಗಾರ ಹುಳಿ 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 ಅಂತ ಹೋಗ್ತಾರೆ. ಅವತ್ತಾನೆ ಈ ಬೇಕಾದವರು ಬೇಕು ಬೇಕು ಅಂತಂದ್ರೆ ಹುಳಿ ಬೇಕು ಹುಳಿ ಬೇಕು ಅಂತ ಕೇಳಿದ್ರೆ ವಿಚಿತ್ರವಾಗಿ ನೋಡ್ತಾರೆ. ನಾನು ಮೊದಲೇ ಹುಳಿ ಅಂತ ಕೇಳಿದೆ, ಮತ್ತೆ ನೀವು ಹುಳಿ ಬೇಕು ಅಂತ ಯಾಕೆ ಕೇಳ್ತಿದ್ಯಾ? ಬೇಕು ಅಂದ್ರೆ ಸಾಕಲ್ವೇ, ಆಯ್ತು ಹುಳಿ ಬೇಕು ಬೇಕು ಅಂತಾಯ್ತು, ಹಾಕಿ ಆಯ್ತು. ಮತ್ತ ಹುಳಿ ಕುರಿತು ಬೇಡ, ಯಾಕೆ ಹುಳಿ ಬಂದಾಯ್ತು ಊಟ ಆಯ್ತು, ಇನ್ನ ಹುಳಿ ಕುರಿತು ಮಾತಾಡಬೇಡ. ಯಾವಾಗ ಶುರು ಆಗುತ್ತೆ ಆ ಮಾತ? ಊಟ ಮಾಡುವಾಗ ಹುಳಿ ಬಿದ್ದ ಮೇಲೆ ಪಕ್ಕದವರು ಶುರು ಮಾಡುತ್ತಾರೆ. ಹುಳಿಯಲ್ಲಿ ಹುಳಿಯೇ ಇಲ್ಲ ಅಂತ ಕೆಲವರು, ಹುಳಿಯಲ್ಲಿ ಹುಳಿ ಜಾಸ್ತಿ ಆಗಿದೆ ಅಂತ. ಈ ಮಾತುಗಳೆಲ್ಲ ಬೇಡ, ಯಾಕೆ? ಹೊಟ್ಟೆ ತುಂಬಲಿಕ್ಕೆ ಪದಾರ್ಥ ಬಿದ್ದಿದೆ, ಕಾಡು ಹರಟೆ ಬೇಡ, ಕತ್ತರಿಸಿ ಹಾಕಿ ಎಂದರು. ನಂತರ ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಸ ಪ್ರಯಾಸೈ ಬಾಹೌ ಸ್ವಸಿದ್ಧೇ ಕ್ಯುಪಬರ್ಹಣೈ ಕಿಂ ಸತ್ಯಂಜಲೌ ಕಿಂ ಪುರುಪರ್ಣಪತ್ರೈ ದಿಗ್ವಸ್ತ್ರ ಲಾಭೇ ಸತಿ ಕಿಂದು ಕೂಲೈ. ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ದೇವರು ಎಷ್ಟು ಕೊಟ್ಟರೋ ಅಷ್ಟಿಂದೇ ತೃಪ್ತಿ ಪಡೋಣ, ಹೆಚ್ಚು ಬೇಕೆಂಬ ಬಯಕೆಯೇ ಬೇಡ ಅಂತ ಕತ್ತರಿಸುತ್ತೆ ಭಾಗವತ. ಅಲ್ಲಯ್ಯ, ದೇವರು ಮಲ್ಕೊಳ್ಳಿಕ್ಕೆ ನೆಲ ಕೊಟ್ಟಿದ್ದಾನಲ್ಲ, ಸತ್ಯಾಂಕ್ಷಿತವು ಮಲ್ಕೊಳ್ಳಿಕ್ಕೆ ನೆಲ ಸಾಲ್ದ ಅಂತ ಕೇಳಿದ್ರು. ಕಿಂ ಕಶಿಪೋ ಪ್ರಯಾಸೈ, ಒಳ್ಳೆ ಹಾಸಿಗೆ ಬೇಕಾ ನಿಮ್ಗೆ ಮಲ್ಕೊಳ್ಳಿಕ್ಕೆ ಅಂತ ಕೇಳಿದ್ರು. ಹ, ನಾವೆಲ್ಲ ಹಾಸಿಗೆಲಿ ಮಲಗೋದೆ, ಆದರೆ ಒಮ್ಮೊಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ, ಈ ಮಠಗಳಿಗೂ ಎಲ್ಲೋ ಕಾರ್ಯಕ್ರಮಕ್ಕೂ ಇಲ್ಲ ನಮ್ಮನೆಯಲ್ಲಿ ಕಾರ್ಯಕ್ರಮವೋ ಎಲ್ಲ ಬಂದಾಗ ಅಥವಾ ಏಕಾದಶಿ ತುಂಬಾ ದಣದಾಗ ಕಣ್ಣು ಮುಚ್ಚಿ ಹೋಗ್ತಾ ಇರುವಾಗ ನೆಲದ ಮೇಲೆ ಮಲಗಿರ್ತೇವೆ, ನೆಲದ ಮೇಲೆ ಮಲಗಿರ್ತೇವೆ. ಏನೋ ಒಂದು ಟವಲ್ ಹಾಕೊಂಡು ಏನೋ ಒಂದು ಹಾಕೊಂಡು ಅದೂ ಇರಲ್ಲ, ಕಣ್ಣು ಮುಚ್ಚಿ ಹೋಗ್ತಾ ಇದ್ರೆ ಎಲ್ಲೋ ಹೋಗಿರುತ್ತೆ ಶರೀರ, ಹೌದಾ? ಹಾಗಂದ್ರು ಅಲ್ಲ, ಮಾಮೂಲಾಗಾದ್ರೆ ಹಾಸಿಗೆ ಬೇಕು ಅದು ಬೇಕು, ಈಗೇನ್ ಬೇಕಾಯ್ತು? ನೆಲದಲ್ಲೇ ನಿದ್ದೆ ಬಂತಲ್ಲ ಅಂತ. ಅದಕ್ಕಂದ್ರು ನಿದ್ದೆ ಬರಬೇಕು ಅಂತಿದ್ರೆ ನೆಲದಲ್ಲೂ ಬರುತ್ತಯ್ಯ, ನೀವು ಸ್ವಲ್ಪ ಎಕ್ಸ್ಟ್ರಾ ಫೆಸಿಲಿಟಿ ಕೇಳ್ತಾ ಇದ್ದಿ ದೇವರನ್ನ ಅಂತ. ನಂತರ ಬಾಹೌ ಸ್ವಸಿದ್ಧೆ ಈ ಉಪವರ್ಗಣ ಕಿಂ ದಿಂಬು ಬೇಕಾ? ಅದಕ್ಕೆ ಶ್ರೀಪಾದರಾದರು ಹೇಳ್ತಾರೆ, ನಿನ್ನ ಕರುಣ ತಪ್ಪಿದ ಮೇಲೆ ಧರ್ಮ ಮಂದಿರದೋಳು ತೋಳು ತಲದಿಂಬು ಮಾಡಿಸು. ಎರಡು ಕೈಗಳಿರುವಾಗ ದಿಂಬೆ ಕೈಯ್ಯ ನಿಮಗೆ ನ್ಯಾಚುರಲ್ ಆಗಿ ದೇವರೇ ಕೊಟ್ಟಿದ್ದಾರೆ, ಸಾಫ್ಟ್ ಆಗಿರೋ ದಿಂಬೆ ಕೈ ಅದಿಟ್ಕೊಂಡು ಮಲಗ್ತಾರೆ, ದಿಂಬು ದಿಂಬು ಅಂತ ಯಾಕೆ ಒದ್ದಾಡ್ತೀಯ ಅಂದ್ರೆ ತಾತ್ಪರ್ಯ, ಎಷ್ಟು ಜೀವನ ನಡೆಯಲಿಕ್ಕೆ ಬೇಕೋ ಅಷ್ಟೇ ದೇವರಿಂದ ನಾವು ಪಡ್ಕೊಂಡದ್ರಲ್ಲಿ ತೃಪ್ತರಾದರೆ. ಇವಾಗ ನೋಡಿ ಗುರಿಯಲ್ಲಿದೆ ಇವರತ್ತು ಅಂದ್ರೆ, ನಮ್ಮಲ್ಲಿ ಆಸೆ ಪಡುವ ಧರ್ಮ ಇದೆ, ಆಸೆ ಪಡೋದಿದೆ, ಅದೊಂದು ವಾಟರ್ ಫ್ಲೋ ಬರ್ತಾ ಇದೆ, ಅದು ಇರಬೇಕಾ ಬೇಡವಾ? ಇರಬಾರ್ದಲ್ವಾ? ಅದಕ್ಕಂದ್ರು ಆಸೆ ಪಡೋದು ಎಂಬುದು ಫ್ಲಡ್ ವಾಟರ್ ತರ ಪ್ರವಾಹದಂತೆ ಬರ್ತಾ ಇರುತ್ತೆ. ಅದಕ್ಕಂದ್ರು ನೀರು ಡ್ಯಾಮಲ್ಲಿ ಜಾಸ್ತಿ ಆದರೆ
ಗೇಟ್ ಓಪನ್ ಮಾಡಬೇಕು. ಯಾವುದೋ ಒಂದು ಗೇಟ್ ಓಪನ್ ಮಾಡಿದ್ರೆ ಹೇಗೆ ಹೊರಟೋಗುತ್ತಯ್ಯ? ಆಸೆ ಎಂಬ ನೀರನ್ನ ವ್ಯರ್ಥ ಮಾಡಬೇಡಿ ಎಂದ್ರು. ಹೌದಾ? ಯಾಕೆ? ಮಿಕ್ಕದ್ದನ್ನ ಬಯಸುವ ಚಾನೆಲ್ ಓಪನ್ ಮಾಡಬೇಡಿ ಗೇಟ್. ಇನ್ಯಾವುದು? ದೇವರನ್ನೇ ಬಳಸುವ ಚಾನೆಲ್ ಓಪನ್ ಮಾಡಿದರೆ. ಅದಕ್ಕಂದ್ರು ಆಸೆ ಇದ್ರೆ ನಿಮಗೆ ಮಿಕ್ಕದ್ರಲ್ಲಿ ಕತ್ತರಿಸಿ ಆ ಆಸೆ ದೇವರ ಕಡೆ ಕಳಿಸಿ, ಅವಾಗ ಏನಾಗುತ್ತೆ? ಮೋಕ್ಷ ಸಿಗುತ್ತೆ. ಆಸೆ ಎಂಬುದು ಕಾಮ ಆಸೆ ತಪ್ಪಲ್ಲ, ಇದೆ ನಮಗೆ ಮೋಕ್ಷದಲ್ಲೂ ಆಸೆ ಇರುತ್ತೆ ದೇವರು ನೋಡಬೇಕು ಅಂತ. ಅದಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಭೀಮಸೇನ ದೇವರು ಕಾಮ ಅಂದ್ರು. ಎಲ್ಲರೂ ಹೀಗೆ ನೋಡಿದ್ರು. ಅದಕ್ಕಂದ್ರು ಮೋಕ್ಷ ಬೇಕೆಂಬ ಕಾಮನೇ ಇಲ್ಲ ಅಂದ್ರೆ ಮೋಕ್ಷ ಎಲ್ಲಿ ಬರುತ್ತೆ ಅಂದ್ರು. ಹೌದ್ ತಾನೆ? ಆ ರೀತಿಯಲ್ಲಿ ಕಾಮನೆ ಇರಲಿ, ಆದರೆ ಅದು ದೇವರ ಕಡೆ ಕಳಿಸದೆ, ಕಾಮನ ಇಚ್ಛಾ ಆಸೆ ದೇವರ ಕಡೆ ಕಳಿಸದೆ ಈ ಗೇಟೇ ಓಪನ್ ಮಾಡಿಬಿಟ್ರೆ, ನಾನಾ ಕಡೆ ಗಾಂಧಿ ಬಜಾರ್ ಕಡೆ ಎಲ್ಲ ಕಡೆ ಓಪನ್ ಮಾಡಿಬಿಟ್ರೆ ದೇವರ ಕಡೆ ಹೋಗೋದೇ ಇಲ್ಲ. ದೇವರು ಕೊಟ್ಟ ಆಸೆ ದೇವರ ಕಡೆ ಕಳಿಸದೆ ಬೇರೆ ಕಡೆ ಕಳಿಸಿದರೆ ಜೀವನ ವ್ಯರ್ಥ, ಅಷ್ಟೇ ಹೇಳಿದ್ರು. ಸತ್ಯಂಜಲವು ಕಿಂ ಪುರುಪರಣ ಪಾತ್ರೈಹಿ. ಕೈಯಿದೆ, ಕೈಯಿದೆ ಊಟಕ್ಕೆ, ಕೈ ಸಾಕಲ್ವೇ ಬಂಗಾರ ತಟ್ಟೆ ಬೇಕಾ? ಯತಿಗಳಾದವರಿಗೆ ಈ ನಿಯಮನ ಕೊಡುತ್ತಾರೆ, ಯತಿಗಳಾದವರಿಗೆ ಈ ನಿಯಮನ ಕೊಡುತ್ತಾರೆ, ಅವರನ್ನ ಕರಪಾತ್ರಿಗಳು ಅಂತ. ಅಲ್ಲಿ ಉತ್ತರ ಕಡೆ ನಾರ್ತ್ ಸೈಡ್ ಸನ್ಯಾಸಿಗಳಿಗೆ ನಿಯಮ, ಅವರಿಂದು ಕೂಡ ತಟ್ಟೆಯಲ್ಲಿ ತಿನ್ನಲ್ಲ. ನಾ ನೋಡಿದೆ ಒಬ್ಬರು ಸನ್ಯಾಸಿ ಮಾಮೂಲೆ, ಯಾರು ಶಿಷ್ಯರು ಏನು, ಒಬ್ಬರೇ ಪಾಪ ಜೋಳಿಗೆ ಹಾಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಮ್ಮವರೇ ಅಲ್ಲಿ ಬಂದಿದ್ರೆ ಉಳಿದ ಅನ್ನ ಕರೆದು ಹಾಕಿದ್ರು, ಹಾಕಿದರೆ ನಮ್ಮವರು ಒಂದು ಎಲೆ ಕೊಡೋದಾ ಏನು ಕೊಡೋದು, ಅವರು ಒಂದು ನಿಮಿಷ ಅಂತ ಹೇಳಿ ಮುಖ ಕೈ ತೊಳೆದು ಬಂದು ಎರಡು ಕೈ ಹಿಡಿದ್ರು. ಎರಡು ಕೈ ಹಾಕಿದ್ರೆ ತಿಂದ್ರು, ನೀರು ಕುಡಿದ್ರು ಹೋದ್ರು. ಅದಕ್ಕೆ ಯತಿಹಸ್ತೆ ಜಲಂ ದದ್ಯಾತ್, ಮತ್ತು ಯತಿಹಸ್ತೆ ಭೈಕ್ಷ್ಯಂ ದದ್ಯಾತ್, ಯತಿಹಸ್ತೆ ಜಲಂ ದದ್ಯಾತ್. ಕುಡಿಲಿಕ್ಕೆ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಎಷ್ಟು ನಮಗೆ ಊಟ ಅಂದರೆ ಈ ಕೈಯಲ್ಲಿ ಎರಡು ಕೈ ಸೇರಿಸಿದರೆ ಎಷ್ಟು ಹಿಡಿಯುತ್ತೋ ಅಷ್ಟರಿಂದ ಬದುಕಬೇಕು, ಮತ್ತು ಮಾರನೇ ದಿನದವರೆಗೂ ಇಷ್ಟಕ್ಕಿಂತ ಆಹಾರ ಬೇಡ ಅಂದ್ರು. ಅಷ್ಟು ಹೇಳಿ ಮೂಲೆ ಕೂಡೋರಲ್ಲ ಅವರು. ಅಯ್ಯೋ ಇಷ್ಟೇ ಸ್ವಲ್ಪ ತಿಂತಾರೆ ಆದ್ದರಿಂದ ಅವರು ಮೂಲೆ ಕೂತಿರ್ತಾರೆ ಅಂತಲ್ಲ, ಸದಾ ತಿರುಗ್ತಾ ಇರಬೇಕು, ಅಧ್ಯಯನ ಮಾಡ್ತಾ ಇರಬೇಕು, ಪಾಠ ಪ್ರವಚನ ಮಾಡ್ತಾ ಇರಬೇಕು, ಊರಿಂದ ಊರಿಗೆ ಹೋಗ್ತಾ ಇರಬೇಕು. ಗ್ರಾಮೈಕ ರಕ್ತಂ ಜನಮೇಕ ಭುಕ್ತಂ ಅಂತ ಒಪ್ಪತ್ತೂಟ ಮಾಡಬೇಕು. ಒಂದು ಗ್ರಾಮದಲ್ಲಿ ಒಂದೇ ರಾತ್ರಿ ಇರಬೇಕು, ಇನ್ನೊಂದು ರಾತ್ರಿ ಇದ್ರೆ ಅಲ್ಲಿ ಅಭಿಮಾನ ಶುರು ಆಗುತ್ತೆ, ಮತ್ತು ಹೋಗ್ತಾ ಇರ್ತಾರೆ ಅವರು. ಆದ ಕಾರಣ ಎರಡೂ ಕೈಗಳಿರುವಾಗ ಮತ್ತು ಬಂಗಾರ ತಟ್ಟೆಯ ಕೈಯ. ಇನ್ನ ದಿಗ್ವಸ್ತ್ರ ಲಾಭೇ ಸತಿತಿ ಕಿಂ ದುಕೋಲೈಹಿ. ದಿಕ್ಕೇ ನಿನಗೆ ವಸ್ತ್ರ ಆಗಿರುವಾಗ ನಿನಗೆ ಬೇರೆ ವಸ್ತ್ರ ಯಾಕೆ? ಇವೆಲ್ಲ ಅವಧೂತರಿಗೆ ಹೇಳಿದ್ದು, ನಮಗಲ್ಲ ಅಂತ ನಾವು ತೆಗೆದು ನಮಗಲ್ಲ ಅಂತ ಅಲ್ಲ, ನಮಗೂ ಎಷ್ಟು ಬೇಕೋ ಅಷ್ಟು ಹೇಳಿದ್ದಾರೆ. ಎಷ್ಟು ಅಂದರೆ ಎಷ್ಟು ಮಿನಿಮಮ್ ಅಲ್ಲಿ ನಿಮ್ಮ ಜೀವನ ನಡೆಯುತ್ತೋ ಅಷ್ಟಕ್ಕೆ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಳ್ಳಿ. ಒಬ್ಬರು ಸುಳಾದಿ ಕುಪ್ಪೇರಾಯರು ಅಂತ ರಾಯಚೂರು ಕಡೆ, ಅವರು ಯಾವಾಗೂ ಅವರ ಜೊತೆಗೆ ಒಂದು ಗೋಣಿ ಚೀಲ ಭುಜದ ಮೇಲೆ ಹಾಕೊಂಡು ಹೋಗ್ತಿದ್ರು. ಎಲ್ಲಾದ್ರೂ ಊರಿಗೆ ಹೋದ್ರೆ ಗೋಣಿ ಚೀಲ ತಗೊಂಡು ಹೋಗ್ತಿದ್ರು ಮಲ್ಕೊಳ್ಳಿಕ್ಕೆ, ಅದರ ಮೇಲೆ ಮಲ್ಕೋಬೇಕು, ಬಟ್ಟೆ ತಲೆ ಕಡೆ ಇಟ್ಕೋಬೇಕು. ಶಿಷ್ಯರಲ್ಲಿ ತುಂಬಾ ಜನ ಇದ್ರು. ಅಯ್ಯೋ ಸ್ವಾಮಿ ಒಳ್ಳೆ ಬೆಡ್ಡಿಂಗ್ ಕೊಡಿಸ್ತೀವಿ ನಿಮ್ಗೆ ಅಂದ್ರೆ, ಅವರಂದ್ರು ನನಗೆ ಇಷ್ಟೇ ಸಾಕು, ಇದರ ಮೇಲೆ ಒಳ್ಳೆ ನಿದ್ದೆ ಬರ್ತಾ ಇದೆ, ಇದಕ್ಕಿಂತ ಜಾಸ್ತಿ ನೀ ಕೊಟ್ರೆ ಅದಕ್ಕಿಂತ ಜಾಸ್ತಿ ಮನಸ್ಸು ಅಪೇಕ್ಷೆ ಮಾಡುತ್ತೆ,
ಮನಸ್ಸಿಗೆ ಆಸೆ ಪಡೋದು ಶುರುವಾದರೆ ಬ್ರಹ್ಮಾಂಡದವರೆಗೂ ಆಸೆ ಪಡುತ್ತಯ್ಯ, ನನಗಿಷ್ಟೇ ಸಾಕು, ನನ್ನ ಆಸೆ ಸದಾ ವಿಜಯದಾಸರ ಸುಳಾದಿ ಪಾರಾಯಣ ಮಾಡೋದರಲ್ಲೇ ಬರಲಿ, ಮಿಕ್ಕ ಆಸೆ ಬೇಡ ಅಂತಿದ್ದೇನೆ. ನೋಡಿ, ಇದು ಬರೇ ಕೇಳುವ ಸಬ್ಜೆಕ್ಟ್ ಅಲ್ಲ, ಅನುಷ್ಠಾನಕ್ಕಿಡುವ ಸಬ್ಜೆಕ್ಟು ಅಂತ ಜ್ಞಾನಿಗಳೆಲ್ಲ ನಿರೂಪಣೆ ಮಾಡಿದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಚಿರಾಣಿ ಕಿಂ ಪತಿ ನಸಂತಿ ದಿಶಂತಿ ಭಿಕ್ಷಾಂ ನೋ ವಾಂಗ್ರಿಪ ಪರಭೃತ ಸರಿತೋಪ್ಯಶಿಷ್ಯನ್ ವೃದ್ಧಾ ಗುಹಾ ಕಿಮವಧೂತ ಸುರನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮಧಾಂಧಾನ್. ಅದಕ್ಕೆ ಹೇಳ್ತಾ ಇದ್ದಾರೆ, ನಾವಾಗಿ ಅನ್ನಕ್ಕಾಗಿ ಪ್ರಯತ್ನ ಮಾಡುವುದು ಬೇಡ, ತಾನಾಗಿ ಬಂದರೆ ಒಳ್ಳೆಯದು. ಅದಕ್ಕೆ ಹೇಳ್ತಾರೆ, ತಾದೃಶೈರಪಿ ಭಗವದ್ಭಕ್ತೈ ಆದರೇಣ ದತ್ತಂ ಅನ್ನಾದಿ ಗ್ರಾಹ್ಯಮೇವ ಇತಿ ಸೂಚನಾಯ ಧನ ದುರ್ಮದಾಂಧೈ. ದುಡ್ಡಿನಿಂದ ಸೊಕ್ಕಿದವರತ್ರ ಹೋಗಿ ಕೈ ಚಾಚಬೇಡಿ. ಯಾರತ್ರ? ಭಗವದ್ಭಕ್ತರತ್ರ ಹೋಗಿದರೆ ಅವರು ತಾವಾಗಿ ಕೊಡುತ್ತಾರೆ. ನಿಮ್ಮ ಹೊಟ್ಟೆಗಾಗಿ ನೀಚರ ಪಾದಕ್ಕೆ ಬೀಳಬೇಡಿ, ಭಗವದ್ಭಕ್ತರತ್ರ ಹೋಗಿ ನಿಮ್ಮ ಜೀವನ ನಡೆಯುತ್ತೆ. ಅದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಚೀರಾಣಿ ಕಿಂ ಪತಿ ನಸಂತಿ ದಿಶಂತಿ ಭಿಕ್ಷಾಂ, ಅದಕ್ಕೆ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಸಾಧೂನಾಂ ಸಮಚಿತ್ತಾನಾಂ ಮುಕುಂದ ಚರಣೈಷಿಣಾಂ ಉಪೈಕ್ಷ್ಯ ಉಪೇಕ್ಷ್ಯೈ ಕಿಂ ಧನಸ್ತಂಭೈ ಅಸದ್ಭೈ ಅಸದಾಶ್ರಯೈ. ಇದು ಹೇಳ್ತಾ ಇದ್ದಾರೆ, ಭಗವಂತ ಏನು ಕೊಟ್ಟಿದ್ದಾನೆ ಅದರೊಳಗೆ ನಾವಿರೋದು ಶ್ರೇಯಸ್ಕರ. ಅಷ್ಟು ಹೇಳ್ತಾ ಇದ್ದಾರೆ, ಚೀರಾಣಿ ಕಿಂ ಪಥಿ ನಸಂತಿ ದಿಶಂತಿ ಭಿಕ್ಷಾಂ ನೋ ವಾಂಗ್ರಿಪಾ. ಗಿಡಗಳಿವೆ, ಅವು ಹಣ್ಣು ಕೊಡಲ್ಲೇನಯ್ಯ? ಇನ್ನ ನೀರು, ವಿಶೇಷವಾದ ನದಿಗಳು ಹರಿಯುತ್ತಾ ಹರಿಯುತ್ತಾ ನೀರನ್ನು ಕೊಡ್ತಾ ಇದೆಯಲ್ಲ, ಬದುಕಲಿಕ್ಕೆ ನೀರು, ಹಣ್ಣು, ಇನ್ನ ಎಲ್ಲರೂ ಬಳಸಿಬಿಟ್ಟಂತಹ ಬಟ್ಟೆ ಸಿಗಲ್ಲೇನಯ್ಯ ಬದುಕಲಿಕ್ಕೆ? ಸಾಕಲ್ವ? ಅಲ್ಲಿಗೂ ಹೋಗ್ತಾರೆ. ಯಾರಿಗೆ? ಅವಧೂತರಿಗೆ ಸಾಕಷ್ಟೇ ಅಂತ. ಇನ್ನ ಮಲಗಲಿಕ್ಕೆ ವೃದ್ಧಾಹ ಗುಹಾಹ, ಒಳ್ಳೆ ಗುಹೆಗಳಿವೆ ಅಲ್ಲ ಮಲಗ್ರಿ. ಬೇಡಪ್ಪ, ನಾವು ಅಷ್ಟೊರಿಗೆ ಹೋಗೋದು ಬೇಡ, ವಸ್ತ್ರ ಉಡೋಣ, ಒಳ್ಳೆದ್ದೇ ಉಡೋಣ. ಆದರೆ ಅದಕ್ಕಾಗಿ ಮತ್ತು ದುಡ್ಡು, ಯಾವುದೋ ಸಿಲ್ಕ್ ಅಂತ, ಯಾವ್ದಪ್ಪ ಮೈಸೂರು ಸಿಲ್ಕು, ಇವತ್ತೇ ಯಾರೋ ಹೇಳಿದ್ರು ಅದು 25,000 ಅಂತ ಒಂದು ಸೀರೆ. 25,000 ದುಃಖ ಅದೇ ಜಾಸ್ತಿ ಕೊಡುತ್ತೆ. ಯಾಕೆ? ಆ ಸೀರೆ ಉಟ್ಟುಕೊಂಡು ಹೋಗ್ತಾ ಇರುವಾಗ ಯಾವುದೋ ಆಟೋದಲ್ಲೋ ಇನ್ನೊಂದರಲ್ಲೋ ಯಾವುದೋ ಕಡ್ಡಿ ಚುಚ್ಚಿ ಹರಿದು ಹೋದರೆ 25,000 ನೋಟು ಹರಿದಂತೇನೆ, ಯಪ್ಪ ದುಃಖವೋ ದುಃಖ, ದುಃಖವೋ ದುಃಖ ಆಗ್ತಾ ಇರುತ್ತೆ. ಅದೇ ಮಾಮೂಲು 500 ರೂಪಾಯಿ ಸೇರಿ ಉಟ್ಕೊಂಡು ಹೋದ್ರೆ ಆ ದುಃಖ ಇರುತ್ತಾ? ಹೋದರೆ ಹೋಯ್ತು ಅಂತ ನಾನು ತಗೊಳ್ತಾರೆ. ನಾನು ಹೇಳ್ತಾ ಇದ್ದೇನೆ, ನಮ್ಮ ಆಸೆ ಎಷ್ಟೆಷ್ಟು ಜಾಸ್ತಿ ಆಗುತ್ತೆ, ದುಃಖವೂ ಅದೇ ಲೆವೆಲ್ ಅಲ್ಲಿ ಇರುತ್ತೆ. ಹೌದ್ ತಾನೆ? ಅದಕ್ಕೆ ಹೇಳ್ತಾ ಇದ್ದಾರೆ. ಅದಕ್ಕೆ ಕಿಂ ಅವಧೂತ ಸುಧನ್ನ ಕೃಷ್ಣ, ಯಾಕೆ ಅವಧೂತರಾದವರಿಗೆ ಕೃಷ್ಣ ಬೇಗ ಒಲಿತಾನಯ್ಯ? ನಾವು ಅವಧೂತರು ಸದ್ಯಕ್ಕಾಗ್ಲಿಕ್ಕಿಲ್ಲ, ಅತೀ ಆಸೆಗಳನ್ನು ಬಿಟ್ಟಿದ್ರೆ ಸಾಕು. ಮನಸ್ಸು ಏನ್ ಮಾಡಬೇಕು ಇವಾಗ ನೋಡಿ, ಸಾಮಾನ್ಯವಾಗಿ ಕೆಲವರು ಹೇ ಬಜಾರ್ಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಹೌದಾ? ಯಾವುದು ಏನಿರುತ್ತಲ್ರಿ ಎಲ್ಲ ಅಂಗಡಿ ಹಾಕಿ ಎಲ್ಲ ಮಾಡ್ತಾ ಇರ್ತಾರೆ, ಮಾಲು ಅದು ಇದು, ಹೋಗೋರೆಲ್ಲ ಹೋಗಿ ಹೋಗಿ ತಿರುಗಿ ತಿರುಗಿ ಆ ಅಂಗಡಿಯೆಲ್ಲ ತರ್ತಾರೆ ಮನೆಗೆ. ಕೆಲವರಿಗೆ ಸಾಕಾಗಿರುತ್ತೆ, ಕರೀತಾ ಇರ್ತಾರೆ, ಏನ್ರಿ ಬರ್ತೀರಾ? ಸಾಕು ಬೇಡ. ಯಾಕೆ?
ಅಲ್ಲಿದ್ದೆಲ್ಲ ಮನೆ ಕೂತಿದೆ, ಎಲ್ಲ ಸಾಕಾಗಿದೆ, ಹೌದಾ? ಇದೇ ಹೇಳ್ತಿರ್ತಾರೆ. ಕೊನೆಗೆ ಅವರಿಗೆ ನೀವು ಅಲ್ಲೂ ಬರಲ್ಲ, ಇರಲೂ ಬರಲ್ಲ, ಏನು ಮಾಡಲ್ಲ, ಟೈಮ್ ಹೇಗೆ ಪಾಸ್ ಆಗುತ್ತೆ ನಿಮಗೆ ಅಂತ ಪ್ರಶ್ನೆ. ಹೌದು, ನಿಜವಾಗಿ ಅವರಿಗೂ ಟೈಮ್ ಪಾಸ್ ಮಾಡಬೇಕಲ್ಲ. ಅದಕ್ಕೆ ಅವರಿಗೆ ಯಾರೊಬ್ರು ಸಿಕ್ಕರು, ಹರಿಕಥಾಮೃತ ಸಾರ ಇದು ಅದು ಒಂದಿದ್ದಾಗ ನಮಗೆ ಇದರಲ್ಲೇ ಟೈಮ್ ಪಾಸು, ಆ ಬಜಾರ್ಗೆ ಹೋಗಿ ಟೈಮ್ ಪಾಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ನೀವು ಹೇಳ್ತೀರಲ್ವಾ. ಈ ಟೈಮ್ ಪಾಸ್ ಇಂದ ಮೋಕ್ಷ ಸಿಗುತ್ತೆ, ಆ ಟೈಮ್ ಪಾಸ್ ಇಂದ ದುಡ್ಡು ಖರ್ಚು ಶರೀರ ಎಲ್ಲವೂ ಹೋಗಿ ಇನ್ನೊಂದು ನೋಡಿ ಅಷ್ಟು ಹೋಗಿ ತರ್ತಾರ ನೋಡ್ತಾ ಇರ್ತೀವಲ್ಲ, ಅಷ್ಟು ಹೋಗಿ ತಂದ ಮೇಲೆ ಕೊನೆಗೆ ಎಲ್ಲಿ ನಿರಾಶೆಯಿಂದ ಬರ್ತಾರೆ, ಮತ್ತ ತಂದಿರ್ತಾರೆ ಪದಾರ್ಥ. ಯಾಕೆ ಅಂದ್ರೆ ಅವರು ತಗೊಂಡೋದ ದುಡ್ಡಿಗೆ ಎಷ್ಟು ಪದಾರ್ಥ ಇರೋದು ಸಿಗುತ್ತೆ ಅದಕ್ಕಿಂತ ಜಾಸ್ತಿ ಪಕ್ಕದಲ್ಲಿ ಕಾಣಿಸಿರುತ್ತೆ, ತರ್ಲಿಕ್ಕೆ ಆಗಿರಲ್ಲ, ಎಷ್ಟು ಚೆನ್ನಾಗಿತ್ತೋ ಅಂತ ದುಃಖದಿಂದಲೇ ಬರ್ತಾರೆ. ಒಟ್ಟಾರೆ ವಾಮನ ಅದೇ ಹೇಳಿದ್ದು, ಮೂರು ಪಾದ ಭೂಮಿ ತಗೋಬೇಕು ಅಂದಾಗ ನಿನಗೆ ದ್ವೀಪವನ್ನೇ ಕೊಡ್ತೇನಯ್ಯ, ಮೂರು ಪಾದ ಭೂಮಿ ಏನ್ ಮಾಡ್ತೀಯ ಅಂದ್ರೆ ಬ್ರಾಹ್ಮಣನಾದವನಿಗೆ ತೃಪ್ತಿಯೇ ಆಸ್ತಿ, ನಾನು ಮೂರು ಪಾದ ಭೂಮಿಗೆ ನಿಲ್ಲದಿದ್ದರೆ ನೀನು ದ್ವೀಪ ಅಂದ್ರೆ ನಾನು ಸಪ್ತ ದ್ವೀಪ ಕೇಳಿಬಿಡ್ತೇನೆ, ಆಸೆ ಬೆಳಿಲಿಕ್ಕೆ ಶುರುವಾಯಿತಾ, ಎಲ್ಲವನ್ನ ಕೊಚ್ಚಿ ಹಾಕುತ್ತೆ, ಆಸೆ ಬೆಳಿಲಿಕ್ಕೆ ಶುರುವಾಯಿತಾ, ಮೋಕ್ಷ ಬರುತ್ತೆ. ಯಾಕೆ? ದೇವರನ್ನ, ದೇವರ ಭಕ್ತರ ಸೇವೆಯನ್ನ ಆಸೆ ಪಟ್ಟರೆ ಮೋಕ್ಷ ಸಿಗಷ್ಟು ಬೇಕಾದ್ರೆ ಆಸೆ ಪಡಿ, ಮೋಕ್ಷ ಸಿಗುತ್ತೆ. ಇಲ್ಲಿ ಒಂದೇ ನೋಡಿ, ಇರೋದೆಲ್ಲ ನಮ್ಮಲ್ಲಿ ಸ್ವಾಮಿ ಆಸೆ ಅದು ಇದು ಕೊಟ್ಟಿದ್ದಾನೆ, ದೇವರ ಕಡೆ ಇಟ್ಟುವ ಮೋಕ್ಷ, ಬೇರೆ ಕಡೆ ಇಟ್ಟುವ ಕೃಷ್ಣಾರ್ಪಣ, ಇಷ್ಟೇ ಹೇಳಿದರು. ಇತಿ ಶ್ರೀಮದ್ ಅವಧೂತ ಶಿರೋಮಣಿ ಶ್ರೀಮದ್ ಜಯತೀರ್ಥ ನಿರ್ಮಿತ, ಅವರ ಪೂರ್ವಾಶ್ರಮದ ಹೆಸರು ಜಯತೀರ್ಥ ಅಂತ, ವಿಷ್ಣು ತೀರ್ಥ ನಿರ್ಮಿತ ಶ್ರೀಮದ್ ಭಾಗವತ ಸಾರೋದ್ಧಾರ ಟೀಕಾಯಾಂ ಭಾಗವತ ಧರ್ಮೋಪದೇಶ ಪ್ರಕರಣಂ ಸಂಪೂರ್ಣಂ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಹೇಳುತ್ತಾ, ನಾಳೆಯಿಂದ ದೊಡ್ಡ ಶಬ್ದ ಯಾವುದು ಅಂದ್ರೆ ಬಿಂಬೋಪದೇಶ ಪ್ರಕರಣ ಅಂತ ಬರ್ತಾ ಇದೆ. ಅಲ್ಲಿಂದ ಕೆಲವು ಪ್ರಕರಣಗಳು ಮುಂದಕ್ಕೆ ಬರ್ತಾ ಇವೆ. ಇದು ವಿಶೇಷವಾಗಿರತಕ್ಕಂಥ ಪ್ರಕರಣ, ಬಿಂಬೋಪದೇಶ ಪ್ರಕರಣ. ಬಿಂಬೋಪದೇಶ ಪ್ರಕರಣದಿಂದ ನಂತರ ಬಿಂಬ ಉಪಾಸನಾ ಪ್ರಕರಣ ಅಂತ ಮುಂದು, ನಂತರ ತುಂಬಾ ಒಳ್ಳೆ ಒಳ್ಳೆ ಪ್ರಕರಣಗಳು ಬರ್ತಾ ಇವೆ. ಅವುಗಳನ್ನ ಅವರೇ ಪೂರ್ಣ ಆಗುವಂತೆ ಅನುಗ್ರಹ ಮಾಡಲಿ ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣಂ ಅಸ್ತು.